ನಡೆಯಲಿಕ್ಕೂ ಆಗದಂಥವರು ಓಡಲಿಕ್ಕೆ ಶುರು ಮಾಡ್ತಾರೆ. ಹೌದು ಸ್ನೇಹಿತರೆ, ಅಂಥ ಒಂದು ಅದ್ಭುತವಾದಂಥ ಮನೆಮದ್ದು ಇದಾಗಿದೆ. ಒಂದು ಸಲ ತೆಗೆದುಕೊಂಡ್ರೆ ಸಾಕು, ನಿಮಗೇ ಗೊತ್ತಾಗ್ತಾ ಹೋಗುತ್ತೆ ದೇಹಕ್ಕೆ ಎಂಥ ಒಂದು ಒಳ್ಳೆ ಎನರ್ಜಿ ಬರ್ತಾ ಹೋಗುತ್ತೆ ಅಂಥೇಳಿ. ಕೈ ಕಾಲಿಗೆ ಶಕ್ತಿ ಬರ್ತಾ ಹೋಗುತ್ತೆ. ಎಷ್ಟೇ ವಿಪರೀತವಾಗಿರುವಂಥ ಮಂಡಿ ನೋವು, ಬೆನ್ನು ನೋವು, ಕೈ ಕಾಲು ನೋವು, ಸೊಂಟ ನೋವು, ಕೈ ಕಾಲುಗಳು ಹಿಡಿತಾ ಇದೆ, ಮರಗಟ್ಟಲಿಕ್ಕೆ ಶುರುವಾಗಿದೆ, ಪೇಯ್ನ್ ಬರ್ತಾ ಇದೆ, ನರಗಳಲ್ಲಿ ಊತ ಆಗ್ತಾ ಇದೆ, ವಿಪರೀತವಾದಂಥ ಬೆನ್ನು ನೋವು ಬರ್ತಾ ಇದೆ, ಭುಜದ ನೋವು ಬರ್ತಾ ಇದೆ, ಮಸಲ್ಸ್ ಪೇಯ್ನ್ ಹೆಚ್ಚಾಗ್ತಾ ಇದೆ, ಸೊಂಟದಿಂದ ಹಿಡಿದು ಕಾಲಿನವರೆಗೂ ಆ ಒಂದು ನರಗಳಲ್ಲಿ ಸೆಳೆತ ನೋವು ಹೆಚ್ಚಾಗ್ತಾ ಇದೆ, ನರಗಳು ಊದ್ಕೊಳ್ತಾ ಇದೆ ಅಂದರೂ ಕೂಡ ತಪ್ಪದೇ ಈ ಒಂದು ಮನೆ ಮದ್ದನ್ನು ನೀವು ಒಂದು ವಾರಗಳವರೆಗೆ ಬಿಡದೇನೆ ಮಾಡಿ ನೋಡಿ. ಎಂಥ ಒಂದು ವಿಪರೀತವಾಗಿರುವಂಥ ಹಳೆಯ ನೋವಾಗಿದ್ದರೂ ಸಹಿತವಾಗಿ ಎಷ್ಟು ಒಂದು ಒಳ್ಳೆಯ ರಿಸಲ್ಟು ತುಂಬ ಫಾಸ್ಟಾಗಿ ನಿಮಗೆ ಸಿಗತ್ತೆ ಅಂಥೇಳಿ. ಖಂಡಿತವಾಗಲೂ ಇದನ್ನು ತಪ್ಪದೇ ಟ್ರೈ ಮಾಡಿ ನೋಡಿ. ನಿಮಗೆ ಇರುವಂತಹ ಯಾವುದೇ ರೀತಿಯ ನೋವಾಗಿದ್ದರೂ ಕೂಡ ತುಂಬ ಬೇಗನೆ ಕಡಿಮೆ ಆಗಲಿಕ್ಕೆ ಇವತ್ತಿನ ಮನೆ ಮದ್ದು 100% ಆಗಿ ವರ್ಕ್ ಆಗುತ್ತೆ. ಹಾಗಾದರೆ ಮತ್ತೆ ಯಾಕೆ ತಡ ಮಾಡೋದು, ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನೋಡಿ, ಮೊದಲನೇದಾಗಿ ನಾನಿಲ್ಲಿ ಒಂದು ಪಾತ್ರೆಗೆ 1.5 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೋತಾ ಇದ್ದೀನಿ. ನಂತರ ಮುಖ್ಯವಾಗಿ ಬೇಕಾಗಿರುವಂಥ ಪದಾರ್ಥ ಅಂದರೆ ಅದು ಅಜ್ವಾಯಿನ. ಇನ್ನು ಈ ಒಂದು ಅಜ್ವಾಯಿನದಲ್ಲಿ ತುಂಬ ಹೇರಳವಾಗಿ ಫೈಬರ್ ಇರುತ್ತೆ, ಮಿನರಲ್ಸ್ ಇರುತ್ತೆ, ವಿಟಮಿನ್ಸ್ ಇರುತ್ತೆ, ಆ್ಯಂಟಿಆಕ್ಸಿಡೆಂಟ್ಸ್ ಇರುತ್ತೆ. ಇದು ಒಳ್ಳೆ ನೋವು ನಿವಾರಕವಾಗಿ ಕೆಲಸ ಮಾಡುತ್ತೆ. ಜೊತೆಗೆ ಗ್ಯಾಸು, ಬ್ಲೋಟಿಂಗ್ ಆಗ್ತಾ ಇದ್ದರೆ ಅದರ ನಿವಾರಣೆಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಇದು ಒಂದು ಒಳ್ಳೆ ಜೀರ್ಣಕ್ರಿಯೆಯನ್ನು ಇಂಪ್ರೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಅಜ್ವಾಯಿನ್ ಅಥವಾ ಓಂಕಾಳು ಅಂತಲೇ ಹೇಳ್ಬೋದು. ಕೈ ಕಾಲು ತುಂಬ ವಿಪರೀತವಾಗಿ ನೋವು ಬರ್ತಾ ಇದೆ, ಕೈ ಕಾಲು ಹಿಡಿಲಿಕ್ಕೆ ಶುರುವಾಗಿದೆ ಅಂದರೆ ಅದರ ನಿವಾರಣೆಗೆ ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ನಮ್ಮ ದೇಹದಲ್ಲಿ ಇರುವಂಥ ಕೆಟ್ಟ ಕಲ್ಮಶವನ್ನು ಹೊರಹಾಕಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಅಜ್ವಾಯಿನ್ ಅಂತಲೇ ಹೇಳ್ಬೋದು. ನೋಡಿ, ನಾನಿಲ್ಲಿ 1 ಟೀಸ್ಪೂನ್ ಆಗುವಷ್ಟು ಅಜ್ವಾಯಿನನ್ನು ಈ ಒಂದು ನೀರಲ್ಲಿ ಸೇರಿಸ್ಕೋತಾ ಇದ್ದೀನಿ. ನಂತರ ನಾನಿಲ್ಲಿ ಶುಂಠಿಯನ್ನು ತಗೋತಾ ಇದ್ದೀನಿ. ನೋಡಿ, ಇದು ಒಣಗಿರುವಂಥ ಡ್ರೈ ಜಿಂಜರ್ ಅಂತಲೇ ಹೇಳ್ಬೋದು. ಇದನ್ನು ನಾನು ಮಿಕ್ಸಿನಲ್ಲಿ ಹಾಕಿಬಿಟ್ಟು ಸಣ್ಣಗೆ ಪೌಡರ್ ಮಾಡಿ ನಾನಿಲ್ಲಿ ತಗೋತಾ ಇದ್ದೀನಿ. ಒಣಗಿರುವಂಥ ಶುಂಠಿಯನ್ನು ಪೌಡರ್ ಅಂದರೆ ಶುಂಠಿ ಪೌಡರನ್ನು ನಾನಿಲ್ಲಿ ಬಳಸ್ಕೋತಾ ಇದ್ದೀನಿ. ಒಂದು ವೇಳೆ ಇಲ್ಲ ಶುಂಠಿ, ಒಣಗಿರುವಂಥ ಶುಂಠಿ ಅಥವಾ ಪೌಡರ್ ಕೂಡ ನಿಮಗೆ ಸಿಗುತ್ತೆ ಮಾರ್ಕೆಟಲ್ಲಿ, ಅದನ್ನಾದರೂ ತಂದು ಇಲ್ಲಿ ಬಳಸ್ಕೋಬೋದು. ಅಥವಾ ಮನೆಯಲ್ಲಿ ಹಸಿ ಶುಂಠಿ ಇದೆ ಅಂದರೆ ಅದನ್ನಾದರೂ ನೀವಿಲ್ಲಿ ಸೇರಿಸ್ಕೋಬೋದು. ಒಂದು 1/2 ಟೀಸ್ಪೂನ್ ಆದರೆ ಸಾಕಾಗತ್ತೆ. ಈ ಒಂದು ಶುಂಠಿ, ಹಸಿ ಶುಂಠಿ ಹಾಕೋತೀವಿ ಅಂದರೆ 1 ಟೀಸ್ಪೂನ್ ಆಗೋಷ್ಟು ಶುಂಠಿಯನ್ನು ಪೇಸ್ಟ್ ಮಾಡಿ ಹಾಕ್ಕೊಳ್ಳಿ, ಅಥವಾ ಚಿಕ್ಕ ಚಿಕ್ಕನಾಗಿ ಕಟ್ ಮಾಡಿ ಅದನ್ನು ಸಹ ನೀವಿಲ್ಲಿ ಸೇರಿಸ್ಕೋಬೋದು. ಇನ್ನು ಈ ಒಂದು ಶುಂಠಿ ಪೌಡರನ್ನು ಬಳಸ್ಕೊಂಡಿರೋದ್ರಿಂದ ಇದು ನಮ್ಮ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡುತ್ತೆ. ಕೆಲವೊಬ್ಬರಿಗೆ ಊಟದ ನಂತರ ಅಜೀರ್ಣ ಆಗ್ತಾ ಇರತ್ತೆ, ವಾಮಿಟ್ ಬಂದಂಗೆ ಆಗ್ತಾ ಇರತ್ತೆ, ಉಳಿತೇಗೆ ಬರ್ತಾ ಇರತ್ತೆ, ಗ್ಯಾಸ್ಟ್ರಿಕ್ ಅಸಿಡಿಟಿ ಆಗ್ತಾ ಇರತ್ತೆ. ಇದನ್ನೆಲ್ಲ ನಿವಾರಣೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ವಿಪರೀತವಾಗಿ ಹೆಚ್ಚಿಸಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಜೊತೆಗೆ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಸರಾಗವಾಗಿ ಆಗುವಂತೆ ಮಾಡುತ್ತೆ. ಇದರಿಂದ ಕೈ ಕಾಲು ಹಿಡಿಯುವಂಥದ್ದು, ನರಗಳಲ್ಲಿ ಸೆಳೆತ ಆಗುವಂಥದ್ದು, ಜೊತೆಗೆ ನರಗಳು ಊತ ಆಗ್ತಾ ಇರತ್ತಲ್ಲ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗದೆ ಹೋದಾಗ ನರಗಳು ಊತ ನರಗಳಲ್ಲಿ ಊತ ಕಂಡು ಬರ್ತಾ ಇರತ್ತೆ. ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನರಗಳ ನೋವು ಸೆಳೆತ ಅದನ್ನು ಕೂಡ ಕಡಿಮೆ ಮಾಡಿ ನಮ್ಮ ಕೈ ಕಾಲುಗಳ ನೋವೇನಿರುತ್ತೆ, ಮಂಡಿ ನೋವಾಗಿರ್ಬೋದು ಅಥವಾ ಭುಜದ ನೋವು, ಸೊಂಟದ ನೋವು, ಈ ರೀತಿ ನಮ್ಮ ಮಸಲ್ಸ್ ಪೇಯ್ನ್ ಆಗಿರ್ಬೋದು ಅಥವಾ ಮೂಳೆಗಳ ಸೆಳೆತವನ್ನು ಕಡಿಮೆ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಶುಂಠಿ. ಇದರೊಟ್ಟಿಗೆ ನಾನಿಲ್ಲಿ 1 ಪಲಾವ್ ಎಲೆ ಅಥವಾ ಬಿರಿಯಾನಿ ಎಲೆಯನ್ನು ನಾನಿಲ್ಲಿ ತಗೋತಾ ಇದ್ದೀನಿ. ಸಾಮಾನ್ಯವಾಗಿ ಇದನ್ನು ನಾವು ಅಡುಗೆಗಳಲ್ಲಿ ಮಸಾಲೆ ಪದಾರ್ಥವಾಗಿ ಬಳಸ್ತಾ ಇರ್ತೀವಿ. ಹೌದು, ಇದು ಒಂದು ಒಳ್ಳೆಯ ಮಸಾಲೆ ಪದಾರ್ಥ ಕೂಡ ಹೌದು. ಜೊತೆಗೆ ಇದು ಒಂದು ಒಳ್ಳೆಯ ನೋವು ನಿವಾರಕವಾಗಿ ಕೂಡ ಕೆಲಸ ಮಾಡುತ್ತೆ. ಇನ್ನು ಆಯುರ್ವೇದದಲ್ಲಿ ಇದನ್ನು ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ ಏನು ಮೆಡಿಸನ್ ಮಾಡ್ತಾರಲ್ಲ ಆ ಒಂದು ಪದಾರ್ಥದಲ್ಲಿ ಇದನ್ನು ಕೂಡ ಬಳಸಲಾಗುತ್ತೆ. ಅಷ್ಟು ಒಂದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇದು ಶುಗರ್ ಕಂಟ್ರೋಲ್ ಮಾಡುವುದಲ್ಲದೇ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟವನ್ನು ಕೂಡ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನಮ್ಮ ದೇಹದ ತೂಕವನ್ನು ವಿಪರೀತವಾಗಿ ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ನರಗಳ ಸೆಳೆತ, ನೋವು,
ಕೈ ಕಾಲು ಮಂಡಿ ಕೀಲುಗಳ ಒಂದು ನೋವೇನಿರುತ್ತೆ ಅದನ್ನು ತುಂಬ ಬೇಗ ಕಡಿಮೆ ಆಗುವಂತೆ ಮಾಡಲಿಕ್ಕೂ ಕೂಡ ತುಂಬಾ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ನೋಡಿ, ಈ ರೀತಿ 4-5 ನಿಮಿಷಗಳವರೆಗೆ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನಾವು ಹಾಕಿರುವಂಥ ನೀರು ಒಂದು ಕಾಲು ಭಾಗದಷ್ಟು ಕಡಿಮೆ ಆಗಬೇಕು. ಏನು 1.5 ಗ್ಲಾಸ್ ಹಾಕಿರ್ತೀವಲ್ಲ ಅದು ಒಂದು 1/2 ಲೋಟದಷ್ಟು ಕಡಿಮೆ ಆದ ಮೇಲೆ ನಮ್ಮ ಈ ಒಂದು ತುಂಬಾ ಪವರ್ಫುಲ್ ಆಗಿರುವಂಥ ಒಂದು ಕಷಾಯ ಅನ್ನುವಂಥದ್ದು ರೆಡಿಯಾಗಿರುತ್ತೆ. ಈ ಒಂದು ಕಷಾಯವನ್ನು ಖಂಡಿತವಾಗ್ಲೂ ನೀವು ಕೆಲವೇ ದಿನಗಳವರೆಗೇನಾದರೂ ಪ್ರತಿದಿನ ಕುಡಿದು ನೋಡಿ. ಆ ಒಂದು ಅದ್ಭುತವಾದಂಥ ರಿಸಲ್ಟನ್ನು ನೀವು ಪಡೀಲಿಕ್ಕೆ ತುಂಬಾ ಉಪಯುಕ್ತವಾದಂಥ ಒಂದು ಮನೆಮದ್ದು ಇದಾಗಿರುತ್ತೆ. ಇನ್ನು ಇದನ್ನು ಹಾಗೆ ಕೂಡ ಕುಡಿಬೋದು, ಅಥವಾ ಇದು ಸ್ವಲ್ಪ ಟೇಸ್ಟಿಯಾಗಿ ಬೇಕು ಅಂದರೆ ಇದರೊಟ್ಟಿಗೆ ಬೆಲ್ಲ ಸೇರಿಸ್ಕೊಳ್ಳಿ. ಶುಗರ್ ಪೇಷಂಟ್ ಅನ್ನೋವಂಥವರು ಬೆಲ್ಲ ಕೂಡ ಹಾಕ್ತೇನೆ, ಹಾಗೆಯೇ ಕುಡಿಬೇಕಾಗತ್ತೆ. ಅಥವಾ ನಮಗೆ ಸ್ವಲ್ಪ ರುಚಿ ಬೇಕು ಅಂದರೆ ಬೆಲ್ಲ ಸೇರಿಸ್ಕೊಳ್ಳಿ. ನೋಡಿ, 1 ಟೀಸ್ಪೂನ್ ಆಗುವಷ್ಟು ಬೆಲ್ಲನ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಒಂದು ಕಷಾಯವನ್ನು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೇ ಕುಡಿಬೇಕು. ಅಥವಾ ಖಾಲಿ ಹೊಟ್ಟೆ ಕುಡಿಯೋದಕ್ಕಾಗಲಿಲ್ಲ ಅಂದರೆ ರಾತ್ರಿ ಊಟಕ್ಕಿಂತ 1 ಗಂಟೆಗಳ ಮೊದಲು ಇದನ್ನು ಕುಡಿದು ನಂತರ 1 ಗಂಟೆಗಳ ನಂತರ ಊಟ ಮಾಡಿ. ಈ ರೀತಿ ಮಾಡ್ತಾ ಬನ್ನಿ, ಕೆಲವು ದಿನಗಳಲ್ಲಿ ಆ ಒಂದು ಉತ್ತಮವಾದಂಥ ರಿಸಲ್ಟನ್ನು ನೀಡುತ್ತೆ ಈ ಒಂದು ಸೂಪರ್ ಆಗಿರುವಂಥ ಮನೆಮದ್ದು ಅಂತಲೇ ಹೇಳ್ಬೋದು. ಎಷ್ಟೇ ಹಳೆಯದಾಗಿರುವಂಥ ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವು, ಕತ್ತು ನೋವು, ಭುಜದ ನೋವು, ಮಸಲ್ಸ್ ಹಿಡಿತಾ ಇದೆ, ನರಗಳಲ್ಲಿ ಊತ ಬರ್ತಾ ಇದೆ, ರಕ್ತ ಸಂಚಾರ ಸರಿಯಾಗಿ ಆಗ್ತಾ ಇಲ್ಲ, ಖಂಡಿತವಾಗ್ಲೂ ಈ ಒಂದು ಮನೆಮದ್ದನ್ನು ಟ್ರೈ ಮಾಡಿ ನೋಡಿ. ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಹೊಟ್ಟೆ ಉಬ್ಬರ, ಹುಳಿ ತೇಗು, ಖಂಡಿತವಾಗ್ಲೂ ಈ ರೀತಿ ಹೊಟ್ಟೆಗೆ ಸಂಬಂಧಿಸಿದ ಯಾವುದೇ ರೀತಿಯ ತೊಂದರೆಗಳಿದ್ದರೂ ಅದನ್ನು ಕೂಡ ತುಂಬ ಬೇಗನೆ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ನಮ್ಮ ವೇಟನ್ನು ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ, ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ಈ ಒಂದು ಮನೆಮದ್ದು ಸೂಪರಾಗಿ ವರ್ಕ್ ಆಗುತ್ತೆ. ನೋಡಿದ್ರಲ್ಲ, ತುಂಬ ಸಿಂಪಲ್ ಆಗಿರುವಂಥ ಮನೆಮದ್ದು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗ್ತೇನೆ. ವಿಡಿಯೋನ ನೋಡ್ತಾ ಇದ್ದರೆ ಮತ್ತಷ್ಟು ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.